ಇವತ್ತಿನ ಪಕ್ಷದ ಕಚೇರಿಯಲ್ಲಿ ಎಲ್ಲ ನನ್ನ ಆತ್ಮೀಯ ಸಹೋದರಿಯರು ಹಿರಿಯರು ಎಲ್ಲರೂ ಸೇರಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಪ್ರಥಮವಾಗಿ ತಮ್ಮೆಲ್ಲರಿಗೆ ನನ್ನ ಗೌರವ ಗೌರವಪೂರ್ವಕುವಂಥ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ನೂತನವಾಗಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಸಹೋದರಿ ರಶ್ಮಿ ರಾಮೇಗೌಡ್ರು ಏನು ಜವಾಬ್ದಾರಿಯನ್ನು ದೇವೇಗೌಡರಿಂದ ಪಡೆದಿದ್ದಾರೆ ಅದರ ಜೊತೆಗೆ ನಮ್ಮ ದೇವೇಗೌಡರ ಸಮಕಾಲೀನರೇ ನಮ್ಮ ಲೀಲಾವತಿ ಪ್ರಸಾದ್ ಅವರನ್ನು ಅವರು ಸಹ ಸಂಪೂರ್ಣವಾದಂಥ ಆಶೀರ್ವಾದವನ್ನು ಮಾಡಿ ಅವರನ್ನು ಸಹ ನಾವೇನಿನ್ನೂ ಗೌರವಾಧ್ಯಕ್ಷರನ್ನಾಗೆ ಈ ಒಂದು ಮಹಿಳೆಗೆ ಮಹಿಳೆಯ ಒಂದು ನಮ್ಮ ಕಚೇರಿಯಲ್ಲಿ ಈ ಒಂದು ಸಂಘಟನೆಗೆ ಗೌರವಾಧ್ಯಕ್ಷರಾಗಿ ಅವ್ರನ್ನೇ ನಾವೇನು ಮುಂದುವರಿಸಿದ್ದೇವೆ ಜೊತೆಗೆ ನಮ್ಮ ಇಬ್ಬರು ಸಹೋದರಿಯರು ಶಾಸಕರಿದ್ದಾರೆ ಒಂದು ಶಾರದಾಪುರಿ ನಾಯಕ್ ಅವರು ಮತ್ತು ಕರಿಯಮ್ಮ ಅವರು ಅವರು ಸಹ ಅವ್ರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ನಾನು ಒಂದು ಇವತ್ತಿನ ಮಹಿಳಾ ಸಮಾವೇಶದಲ್ಲಿ ಹೇಳ್ತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸುದೀರ್ಘವಾಗಿ ಅವರ ಒಂದು ಭಾವನೆಗಳೇನಿತ್ತು ಈ ದೇಶದ ರಾಜಕೀಯದ ವ್ಯವಸ್ಥೆಯಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹಿಳೆಯರು ಸಹ ಮುಂಚೂಣಿಯಲ್ಲಿ ಬರಬೇಕು ಅಂತಕ್ಕಂಥದ್ದು ಅವರ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಅಧಿಕಾರದಲ್ಲಿದ್ದಾಗ ಜಾರಿಗೆ ಪ್ರಯತ್ನ ಪಟ್ಟಿದ್ದಾರೆ ಅದೆಲ್ಲದರ ವಿಷಯಗಳನ್ನು ಸುದೀರ್ಘವಾಗಿ ಮಾತನಾಡಿದ್ದಾರೆ ಅದು ಇವತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಯ ಸದಸ್ಯರಾಗ್ತಕ್ಕಂಥದ್ದು ಇರ್ಬೋದು ನಗರಸಭೆಗಳಲ್ಲಿ ಸದಸ್ಯರಾಗೋದಿರ್ಬೋದು ಅಧ್ಯಕ್ಷರು ಉಪಾಧ್ಯಕ್ಷರು ಮೇಯರ್ಗಳಾಗ್ತಕ್ಕಂಥದ್ದು ಇರ್ಬೋದು ಇದೆಲ್ಲದಕ್ಕೂ ಪ್ರಮುಖವಾದಂಥ ಕಾರಣಕರ್ತರೇನಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅದು ಸನ್ಮಾನ್ಯ ದೇವೇಗೌಡರು ಅದಷ್ಟೇ ಅಲ್ಲ ನಮ್ಮ ಸ ನೌಕರೆಯಲ್ಲಿ ಸರ್ಕಾರದ ನೌಕರಿಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡಂಥವರು ದೇವೇಗೌಡ್ರೆ ಅಂತಕ್ಕಂಥದ್ದನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಸುದೀರ್ಘವು ಹಲವಾರು ವಿಷಯಗಳನ್ನು ಏನು ಹೇಳಿದ್ದಾರೆ ಬಹುಶಃ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಕನಿಷ್ಠ ಎಂಬತ್ತೈದು ತೊಂಬತ್ತು ಸ್ಥಾನಗಳು ಮಹಿಳೆಯರಿಗೆ ಶಾಸಕರಾಗ್ತಕ್ಕಂಥ ಅವಕಾಶ ಏನಿದೆ ಇವತ್ತು ಒಂದು ಭಾವನೆಗಳಿದೆ ಮಹಿಳೆಯರು ಸಹ ಶಾಸಕರಾಗಲಿಕ್ಕೆ ಶಕ್ತಿ ಇರತಕ್ಕಂಥದ್ದು ರಾಜಕೀಯ ಪಕ್ಷಗಳ ಮುಖಂಡರುಗಳ ಕುಟುಂಬಗಳಿಗೆ ಮಾತ್ರ ಸೀಮಿತ ಅಂತಕ್ಕಂಥದ್ದು ಜನರಲ್ಲಿ ಇರ್ತಕ್ಕಂಥ ಭಾವನೆಗಳು ಜನಸಾಮಾನ್ಯ ಇರ್ತಕ್ಕಂಥ ಮಹಿಳೆಯರು ಬಡವರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವೇನು ಚರ್ಚೆ ಮಾಡ್ತೀವಿ ಆದರೆ ಅದು ವಾಸ್ತವಾಂಶ ಅಲ್ಲ ಅಂತಕ್ಕಂಥದ್ದಕ್ಕೆ ಈ ಒಂದು ವೇದಿಕೆ ಮೇಲೆ ನನ್ನ ಇಬ್ಬರು ತಂಗಿರೇನಿದ್ದಾರೆ ನಾಯಕ್ ಅವರು ಮತ್ತು ಕರಿಯಮ್ಮನವರು ಅದು ವಾಸ್ತುವಂಶ ಅಲ್ಲ ಅಂತಕ್ಕಂಥ ನಾನು ನಿರೂಪಿಸಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಶಾರದಾಪುರಿಯ ನಾಯಕವರಾಗಲಿ ಅವರಾಗಲಿ ದೊಡ್ಡ ಶ್ರೀಮಂತ ಮನೆದ ಮನೆತನದ ಕುಟುಂಬದಿಂದ ಬಂದಂಥವ್ರಲ್ಲ ಇಲ್ಲ ಯಾವುದೋ ರಾಜಕೀಯದ ಹಿನ್ನೆಲೆಯಿಂದ ಬಂದಿರತಕ್ಕಂಥವರು ಅಲ್ಲ ಶಾರದಾ ಪೂರೈ ಅವರು ಅವರ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಜೊತೆಯಾಗಿ ಸಂಗಾತಿಯಾಗಿದ್ದಂಥ ಅವರ ಪತಿಯ ಒಂದು ಅಕಾಲಿಕ ಮರಣ ಸಣ್ಣ ಮಕ್ಕಳುಗಳು ಸಣ್ಣ ಮಕ್ಕಳನ್ನ ಬೆಳೆಸ್ತಕ್ಕಂಥ ಜವಾಬ್ದಾರಿಯನ್ನು ಒಳಗೊಂಡಂತೆ ಇವತ್ತು ಎರಡು ಬಾರಿ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಶಾಸಕರಾಗಬೇಕಾದರೆ ಅದು ಅವರಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ ಅವರಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ ಜನಗಳ ಜೊತೆ ಇರ್ತಕ್ಕಂಥ ಬಾಂಧವ್ಯ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ ಅವರು ಏನು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಏನಿದೆ ಆ ಕ್ಷೇತ್ರ ಅಷ್ಟೊಂದು ಸುಲಭವಾಗಿರ್ತಕ್ಕಂಥ ಕ್ಷೇತ್ರ ಅಲ್ಲ ಅದು ಭಾಳ ಕಠಿಣವಾದ ಕ್ಷೇತ್ರ ಅಂಥ ಕ್ಷೇತ್ರದಲ್ಲೂ ಇವತ್ತು ಎರಡು ಬಾರಿ ಶಾಸಕರಾಗಿದ್ದಾರೆ ಒಂದು ಬಾರಿ ಅತ್ಯಂತ ಕಡಿಮೆ ಮತದಲ್ಲಿ ಸೋತಂಥದ್ದು ಇವತ್ತು ಸಹ ಅವರು ಶಾಸಕ ಆ ಕ್ಷೇತ್ರಕ್ಕೆ ಹೋದಾಗ ಪ್ರತಿ ಕುಟುಂಬಗಳು ಜಾತಿ ಭೇದ ಮರೆತು ಮನೆಯ ಮಗಳ ಥರ ಅವ್ರನ್ನ ಕಾಣ್ತಕ್ಕಂಥದ್ದನ್ನು ನಾನು ಕಂಡಿದ್ದೆ ನಾನು ಆ ಕ್ಷೇತ್ರದಲ್ಲಿ ಅದೇ ರೀತಿ ಕರಿಯಮ್ಮನವರು ಸಹ ಪ್ರಥಮವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಏನಿದ್ರು ಚುನಾವಣೆಯಲ್ಲಿ ಸೋತರು ಒಂದು ಉಪ ಚುನಾವಣೆಯಲ್ಲಿ ಸೋತ ನಂತರ ನಾವು ಟಿಕೆಟ್ ಮತ್ತೆ ಸಾರ್ಥಕ ಚುನಾವಣೆಯಲ್ಲಿ ಕೊಡಲಿಕ್ಕಾಗಿರಲಿಲ್ಲ ಪಕ್ಷೇತರವಾಗಿ ನಿಂತರೂ ಹೋರಾಟ ಮಾಡೋದು ಆದರೆ ನಂತರ ಮತ್ತೆ ಪಕ್ಷದ ವತಿಯಿಂದ ನಾವು ಏನು ತಪ್ಪು ಮಾಡೋದು ಅವರಿಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ತ ಏನೊಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟು ಅಲ್ಲಿಯ ಹಲವಾರು ಪಕ್ಷದ ಕಾರ್ಯಕರ್ತರು ಹಿರಿಯರ ಆಶೀರ್ವಾದದಲ್ಲಿ ಹಗಲು ರಾತ್ರಿ ಅವರು ಐದು ವರ್ಷಗಳ ಕಾಲ ನಿರಂತರವಾಗಿ ಜನಸಂಪರ್ಕದಲ್ಲಿದ್ದಂಥ ಹಿನ್ನೆಲೆಯಲ್ಲಿ ಅವರು ಸಹ ಶಾಸಕರಾಗಿ ಇವತ್ತು ಆಯ್ಕೆಯಾದಂಥದನ್ನು ನೀವು ಕಾಣ್ತಾ ಇದ್ದೀರಿ ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮೆಲ್ಲರೂ ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬ ಒಂದು ವ್ಯಕ್ತಿಗೆ ಪ್ರತಿಯೊಬ್ಬ ಒಬ್ಬ ಮಹಿಳೆಗೆ ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ ಅದನ್ನು ಯಾವ ರೀತಿ ಬಳಕೆ ಮಾಡಿ ಜನಗಳ ಮಧ್ಯದಲ್ಲಿ ನಿಮ್ಮ ಹೋರಾಟವನ್ನು ಯಾವ ರೀತಿ ತೊಡಗಿಸ್ಕೋಬೇಕಾಗ್ತದೆ ಕಷ್ಟದಲ್ಲಿರ್ತಕ್ಕಂಥ ಜನತೆಗೆ ಯಾವ ಧ್ವನಿಯಾಗಿ ಯಾವ ರೀತಿ ಕೆಲಸವನ್ನು ಮಾಡಬೇಕು ಇದೆಲ್ಲವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಪ್ರಾಮಾಣಿಕವಾಗಿ ನೀವು ಜನಗಳ ಮಧ್ಯದಲ್ಲಿದ್ದರೆ ಯಾರು ಬೇಕಾದರೂ ಇವತ್ತು ಶಾಸಕರು ಆಗ್ಬೋದು ಏನು ಬೇಕಾದರೂ ಇವತ್ತು ಸಾಧನೆಗಳನ್ನು ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಬಹುಶಃ ನಮ್ಮ ಇಲ್ಲಿ ಇವತ್ತೇನು ಮಹಿಳಾ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರವಚನ ಏನು ಬಂದರು ನಮ್ಮ ಇನ್ನೊಬ್ಬರ ಸಹೋದರಿ ಸುಧಾ ಬರಗೂರವರು ಅವರ ಮಾತುಗಳನ್ನ ನೀವೆಲ್ಲ ಒಂದು ಸ್ಫೂರ್ತಿದಾಯಕವಾಗಿತ್ತು ಅಂತ ನನ್ನ ಅಭಿಪ್ರಾಯ ಅದರಿಂದ ಇವತ್ತು ನಿಮ್ಮೆಲ್ಲರಿಗೆ ಮುಂದೆ ಏನು ಅವಕಾಶ ಇದೆ ನಾಯಕರಿಂದ ಸುತ್ತದ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ನಿಮ್ಮ ಒಂದು ಬಡಾವಣೆಗಳಲ್ಲಿ ನಿಮ್ಮದೇ ಆದಂಥ ರೀತಿಯ ಒಂದು ಸಂಘಟನೆಯ ಶಕ್ತಿಯನ್ನು ಬೆಳೆಸ್ಕೊಂಡಾಗ ನಿಮ್ಮನ್ನು ಇವತ್ತು ಪಕ್ಷಗಳು ಗುರುತಿಸ್ತವೆ ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ನಿಮ್ಮ ಬಡಾವಣೆಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಸಣ್ಣಪುಟ್ಟ ಒಂದು ಸಮಾಜ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡೋದ್ರ ಮುಖಾಂತರ ಜನರ ಕಷ್ಟ ಸುಖದಲ್ಲಿ ಭಾಗವಹಿಸ್ತಕ್ಕಂಥ ಮುಖಾಂತರ ತಮ್ಮ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ರೆ ಹಂತ ಹಂತವಾಗಿ ನೀವು ಬೆಳೀತಕ್ಕಂಥ ಅವಕಾಶಗಳಿದೆ ಮುಂದಿನ ದಿನಗಳಲ್ಲಿ ಏನೋ ಒಂದು ಈ ರಿಸರ್ವೇಷನನ್ನು ಜಾರಿಗೆ ತಂದ ನಂತರ ಮಹಿಳೆಯರನ್ನು ಅಭ್ಯರ್ಥಿ ಮಾಡ್ತಕ್ಕಂಥದಕ್ಕೆ ಎಲ್ಲ ಪಕ್ಷಗಳಿಗೂ ಸಮಸ್ಯೆಗಳು ಪ್ರಾರಂಭ ಆಗ್ತದೆ ಅಂಥ ಒಂದು ದಿನಗಳಿಂದ ಪ್ರಾರಂಭ ಆಗಲಿಕ್ಕೆ ಈಗ ಚಾಲನೆ ಸಿಕ್ಕಿದೆ ಇವತ್ತು ನಿಮ್ಮ ದುಡಿಮೆ ನಿಮ್ಮ ಶ್ರಮ ಒಳ್ಳೆಯ ಅವಕಾಶಗಳು ನಿಮ್ಮ ಬದುಕಿನಲ್ಲಿ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಬರಲಿಕ್ಕೆ ಏನು ಅವಕಾಶಗಳಿದೆ ಹಲವಾರು ಸಾಧನೆಗಳನ್ನು ಮಾಡಿರ್ತಕ್ಕಂಥವರು ಹಲವಾರು ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ಮಹಿಳೆಯರುಗಳು ನಿಮ್ಮೆಲ್ಲರ ಮುಂದೆ ಇದ್ದಾರೆ ಇವತ್ತು ಸಹ ಅದರಿಂದ ಇವತ್ತು ಆ ನಿಟ್ಟಿನಲ್ಲಿ ನಿಮ್ಮ ಈ ಒಂದು ಮಹಿಳಾ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇನೆ ನಿಮ್ಮ ಹೃದಯದಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಒಂದು ಛಲದಿಂದ ಒಂದು ಪಣ ತೊಡ್ತಕ್ಕಂಥ ಕೆಲಸವನ್ನು ನಾವು ಮುಂದೆ ಬೆಳೀಬೇಕು ನಾವು ಮುಂದೆ ಈ ಒಂದು ಪಕ್ಷವನ್ನು ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಾಮಾಣಿಕ ಸೇವೆ ಇರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅದಷ್ಟೇ ಅಲ್ಲ ಈ ಲೋಕಸಭೆ ಚುನಾವಣೆ ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ಒಂದು ಅಗ್ನಿ ಪರೀಕ್ಷೆ ಇದು ಇವತ್ತು ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳನ್ನು ಉಪಯೋಗ ಮಾಡ್ಕೊತಾರೆ ಆದರೆ ನಂತರ ಪ್ರಾದೇಶಿಕ ಪಕ್ಷಗಳ ಪರಿಸ್ಥಿತಿಗಳನ್ನು ಎಲ್ಲಿಗೆ ದುಡುತ್ತಾರೆ ಅಂತಕ್ಕಂಥದ್ದು ಹಲವಾರು ಸಂದರ್ಭದಲ್ಲಿ ಈ ದೇಶದ ರಾಜಕೀಯದಲ್ಲಿ ನಾವು ಕಂಡಿದ್ದೇವೆ ಆದರೆ ಒಂದು ಮಾತು ಹೇಳ್ತೇನೆ ಯಾವುದೇ ಕಾರಣಕ್ಕೂ ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ಮಹಿಳೆಯ ಗುರುತಿರ್ತಕ್ಕಂಥ ಈ ಒಂದು ಜನತಾದಳದ ಪಕ್ಷವನ್ನು ಯಾರು ಯಾವುದೇ ವ್ಯಕ್ತಿಗಳು ಇದನ್ನು ಸಂಪೂರ್ಣವಾಗಿ ಮುಗಿಸ್ತೀವಿ ಅಂತಕ್ಕಂಥದ್ದು ಏನಾದರೂ ಭಾವನೆಗಳು ಭಾವನೆಗಳಿಟ್ಕೊಂಡಿದ್ದು ಯಾರೇ ಇರಲಿ ನಾವು ಬದುಕಿರೋವರಿಗೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ಈ ಒಂದು ವೇದಿಕೆ ಮುಖಾಂತರ ಭಾಳ ಸ್ಪಷ್ಟವಾಗಿ ನಿಮ್ಮ ಗಮನಕ್ಕೆ ನೋಡಲಿಕ್ಕೆ ಬಯಸ್ತಾ ಇದ್ದೇನೆ ಇತ್ತೀಚೆಗೆ ಈಗೇನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಅವರು ರಾಜಕೀಯಕ್ಕೆ ಬರಬೇಕು ಅನ್ನೋದೇನು ಇರಲಿಲ್ಲ ಅವರು ಬಯಸಿ ಬಂದಿರತಕ್ಕಂಥದ್ದಲ್ಲ ಇವತ್ತು ದೆಹಲಿಯ ಹೈಕಮಾಂಡ್ನಿಂದ ನನ್ನ ಮೇಲೆ ಎಲ್ಲ ರೀತಿಯ ಒತ್ತಡಗಳನ್ನು ಹಾಕಿದ್ರು ಡಾಕ್ಟರ್ ಮಂಜುನಾಥ್ ಅವ್ರನ್ನ ನೀವು ಒಪ್ಪಿಸಲೇಬೇಕು ಅವ್ರನ್ನ ಇವತ್ತು ಲೋಕಸಭೆಗೆ ಅಭ್ಯರ್ಥಿ ಮಾಡಲೇಬೇಕು ಅಂತ ಹೇಳಿ ನನ್ನ ಮೇಲೆ ಹಲವಾರು ರೀತಿಯ ಒತ್ತಡವನ್ನು ಹಾಕದಂಥ ಹಿನ್ನೆಲೆ ಒಳಗೆ ಇವತ್ತು ನಾವು ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದೇನಿದೆ ಇವತ್ತು ಅವರ ಬಗ್ಗೆ ನಮ್ಮ ಎದುರಾಳಿಗಳು ತುಂಬ ಸಣ್ಣತನದಲ್ಲಿ ಮಾತಾಡದಂಥ ಕೆಲವು ಪದಗಳನ್ನು ಗಮನಿಸಿದ್ದೇನೆ ನಾನು ಇವತ್ತು ಆ ವ್ಯಕ್ತಿಗಳಿಗೆ ಹೇಳ್ತೀನಿ ಅವರ ಸಂಸ್ಕೃತಿ ಬಗ್ಗೆ ಅವರ ಒಂದು ಸೇವೆಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಉಂಗುಷ್ಟಕ್ಕೂ ಸಮಾನವಿಲ್ಲ ಅಂತಕ್ಕಂಥದ್ದು ನಾನು ಹೇಳ್ತೀನಿ ರಾಜಕೀಯದಲ್ಲಿ ನೀವು ಚುನಾವಣೆಯಲ್ಲಿ ಗೆದ್ದಿರ್ಬೋದು ಬೆಳೆದಿರ್ಬೋದು ಹಲವಾರು ರೀತಿಯಲ್ಲಿ ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಇರ್ಬೋದು ಅವರಲ್ಲಿರ್ತಕ್ಕಂಥ ಒಂದು ಪ್ರಾಮಾಣಿಕ ಒಂದು ಪರಿಶುದ್ಧವಾದಂಥ ಅವರ ಒಂದು ಜೀವನ ಏನಿದೆ ಅದರ ಮುಂದೆ ನೀವು ಯಾರು ಸರಿಸಾಟಿ ಅಲ್ಲ ನೀವು ಏನೇ ಮಾತಾಡೋದು ಪಾಪ ಹೇಳ್ತಾನೆ ಆ ವ್ಯಕ್ತಿ ಇವತ್ತು ಬೆಳಗ್ಗೆ ನನ್ನ ಮನಸ್ಸಿಗೆ ನೋವಾಯಿತು ಈ ರೀತಿಯ ಮಾತುಗಳನ್ನು ಅವರ ಒಂದು ದುಡಿಮೆ ಏನಿದೆ ಡಾಕ್ಟರ್ ಮಂಜುನಾಥ್ ಅವ್ರದ್ದು ಕಳೆದ ಹದಿನೇಳು ವರ್ಷಗಳ ಕಾಲ ಅವರ ನಿರಂತರವಾದಂಥ ಶ್ರಮದಲ್ಲಿ ಇವತ್ತೇನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಂಥ ರೀತಿಯಲ್ಲಿ ಒಂದು ಆಸ್ಪತ್ರೆ ಎರಡು ಸಾವಿರ ಬೆಡ್ಗಳನ್ನು ಹೊಂದಿರತಕ್ಕಂಥ ಆಸ್ಪತ್ರೆ ಈ ದೇಶದಲ್ಲಿದ್ದರೆ ಅದು ಜಯದೇವ ಆಸ್ಪತ್ರೆ ಅಂತಕ್ಕಂಥ ಒಂದು ಕೀರ್ತಿ ಏನಿದೆ ಇವತ್ತು ಅಮೇರಿಕಾದ ಅಧ್ಯಕ್ಷರು ಸಹ ಅವರಿಗೆ ಶ್ಲಾಘನಾ ಪತ್ರವನ್ನು ಕೊಟ್ಟಂಥದ್ದೇನಿದೆ ಏನಿದೆ ಅವರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ರಾಜಕೀಯವಾಗಿ ಇವತ್ತೇನು ಬಳಸಿದ್ದಿರ್ತಕ್ಕಂಥ ಪದ ಏನಿದೆ ಆ ಪದ ನಾನು ಗಮನಿಸಿದಾಗ ನನ್ನ ಮನಸ್ಸಿಗೂ ನೋವಾಯಿತು ನನ್ನ ತಂಗಿ ಹೇಳಿದ್ಲು ಅದರಲ್ಲೂ ವಿಶೇಷವಾಗಿ ನಮ್ಮ ಡಾಕ್ಟರ್ ಮಂಜುನಾಥ್ ಮಗ ಸಾತ್ವಿಕ ಅವ್ರ ಮಗ ಏನಿದ್ದಾನೆ ಅವನು ಅವರ ತಂದೆಯನ್ನು ಮೀರಿಸ್ತಕ್ಕಂಥ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಬೆಳೀತಾ ಇದ್ದಾನೆ ಅವನು ನನಗೆ ಮೊನ್ನೆ ಭಾಳ ಕೆಟ್ಟ ರೀತಿಯಲ್ಲಿ ಮೊದಲನೇ ಬಾರಿಗೆ ನನಗೆ ತುಂಬ ರೀತಿಯ ಪ್ರಶ್ನೆಗಳನ್ನು ಮಾಡಿದೆ ಯಾತಕ್ಕೆ ನೀವು ಇಂಥ ತೀರ್ಮಾನವನ್ನು ನಮ್ಮ ತಂದೆ ಮೇಲೆ ಹೊರಿಸ್ತಾ ಇದ್ದೀರಿ ನಾವು ಕುಟುಂಬ ನೆಮ್ಮದಿಂದ ಇದ್ದೇವೆ ನಮಗಿದ್ರ ಅವಶ್ಯಕತೆ ಇಲ್ಲ ಅಂತೇಳಿ ಆದರೆ ನನಗೆ ಎಲ್ಲೋ ಒಂದು ಕಡೆ ಇವತ್ತು ಅವರನ್ನು ನಿಲ್ಲಿಸಲೇಬೇಕು ಅಂತೇಳಿ ದೆಹಲಿಯಿಂದ ಒತ್ತಡಗಳಿರ್ತಕ್ಕಂಥದ್ದು ಬಹುಶಃ ಈ ದೇಶದ ಆರೋಗ್ಯ ಕ್ಷೇತ್ರದಲ್ಲಿ ಅವರಿಂದ ಇನ್ನೂ ಒಂದು ದೊಡ್ಡ ಮಟ್ಟದ ಸೇವೆ ಈ ದೇಶಕ್ಕೆ ಬೇಕಿದೆ ಅಂತಕ್ಕಂಥದ್ದು ಅವರಲ್ಲಿ ಏನಾದರೂ ಭಾವನೆ ಇದ್ದು ಅವರನ್ನು ಅಭ್ಯರ್ಥಿ ಮಾಡ್ಕೋಬೇಕು ಅಂತ ಅನ್ನೋ ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿ ಬಂದಂಥದ್ದೇನಿದೆ ಇವತ್ತು ಅವರ ಬಗ್ಗೆ ಕ್ಷುಲ್ಲಕವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿಗಳಿಗೊಂದು ಮಾತು ಹೇಳ್ತೀನಿ ನಾವು ರಾಜಕಾರಣದಲ್ಲಿ ಇದ್ದೇವೆ ನಮ್ಮ ಮೇಲೆ ಏನೇ ಬೇಕಾದರೂ ಮಾತನಾಡಿ ಆದರೆ ಡಾಕ್ಟರ್ ಮಂಜುನಾಥ್ ಮೇಲೆ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಒಂದು ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಮಟ್ಟದಲ್ಲೂ ಬೆಳೆಸ್ಕೊಂಡು ಬಂದಂಥವ್ರಲ್ಲ ನೀವು ನೀವೇನೇನು ಮಾಡಿದ್ದೀರಿ ಏನೇನು ಎಷ್ಟು ಕುಟುಂಬಗಳನ್ನು ಹಾಳು ಮಾಡಿದ್ದೀರಿ ಇದೆಲ್ಲ ನೋಡಿದ್ದೇನೆ ನಾನು ಇವತ್ತು ಅದೆಲ್ಲ ನಮ್ಮ ಮುಂದೆ ಇರತಕ್ಕಂಥದ್ದು ಅದರಿಂದ ಇವತ್ತು ನಮ್ಮ ವಿಶೇಷವಾಗಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಬಿ ಜೆ ಪಿಯಿಂದಲೇ ಅಭ್ಯರ್ಥಿಯಾಗಿಂತ ಸೂಚನೆ ಕೊಟ್ಟಿದ್ದು ನಾನೇ ಕೊಟ್ಟಿದ್ದೇನೆ ದೇವೇಗೌಡರು ಒಪ್ಪಿರಲಿಲ್ಲ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ನಿಲ್ಲಬಾರದು ಅಂದರು ಕೊನೆಗೆ ನಾನು ಅಂತಿಮವಾಗಿ ರಾಜ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಎರಡು ಗಂಟೆಗಳ ಕಾಲ ಅವರು ಮನವೊಲಿಸಿದ್ದೇನೆ ಇದರಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಪಕ್ಷಕ್ಕೆ ಹಿನ್ನಡೆ ಆಗಲಿಕ್ಕೆ ಅವಕಾಶ ಕೊಡೋದಿಲ್ಲ ನಾನು ಏನೋ ಒಂದು ದೂರದೃಷ್ಟಿ ಇಟ್ಕೊಂಡಿದ್ದೇನೆ ಇವತ್ತೇನು ಹದಿನೆಂಟು ಲಕ್ಷ ಮತದಾರರು ಈ ಮೂರು ಕ್ಷೇತ್ರದಲ್ಲಿದ್ದಾರೆ ಬೆಂಗಳೂರು ನಗರದಲ್ಲಿ ನಮ್ಮ ಭಾಗದಲ್ಲಿ ಕೇವಲ ಹನ್ನೊಂದು ಲಕ್ಷ ಮತದಾರನಿದ್ದಾರೆ ಅದೆಲ್ಲದರ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಹೆಚ್ಚಿನ ಮತದಾರರು ಉತ್ತರ ಇಂಡಿಯಾದಿಂದ ಬಂದಿರತಕ್ಕಂಥವರಿದ್ದಾರೆ ನಮ್ಮ ಪಕ್ಷದ ಚಿಹ್ನೆಯ ಬಗ್ಗೆ ಕೆಲವರಿಗೆ ಸರಿಯಾದ ರೀತಿ ಮಾಹಿತಿಗಳಿಲ್ಲ ಅದೆಲ್ಲವನ್ನು ಲೆಕ್ಕಾಚಾರ ಮಾಡಿ ನಾನು ಅವರನ್ನು ಬಿ ಜೆ ಪಿಯಿಂದ ನಿಲ್ಲಿ ಅಂತಕ್ಕಂಥ ಸೂಚನೆ ಒತ್ತಡ ಹಾಕಿರತಕ್ಕಂಥವ್ರು ನಾನು ಹಾಕಿದ್ದೇನೆ ಅವ್ರದ್ದು ಅವರು ಮಂಜುನಾಥವರು ಏನೋ ಇವತ್ತು ಕೆಟ್ಟ ರೀತಿಯಲ್ಲಿ ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾನೆ ಅವನೋ ದೊಡ್ಡ ದೇ ನಮ್ಮ ರಾಮನಗರ ಜಿಲ್ಲೆ ಅಭಿವೃದ್ಧಿ ಮಾಡಿರ್ತಕ್ಕಂಥವನು ಅವನ ಹೆಸರನ್ನು ಹೇಳಲಿಕ್ಕೂ ನನಗೆ ಇವತ್ತು ಬರೋದಿಲ್ಲ ಇವತ್ತು ಒಂದು ಮಾತು ಹೇಳ್ತೇನೆ ಇವತ್ತು ನಿಲ್ಲಿಸಿರ್ತಕ್ಕಂಥದ್ದು ಅವರು ಈ ಚುನಾವಣೆಯಲ್ಲಿ ಗೆಲ್ಲಬೇಕು ಈ ಚುನಾವಣೆಯಲ್ಲಿ ಈ ಒಂದು ಕ್ಷೇತ್ರದಿಂದ ಒಬ್ಬ ಉತ್ತಮವಾದಂಥ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಕೊಡೆಯಾಗಿ ಭಾಗದ ಜನತೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ತೆಗೆದುಕೊಂಡಂಥ ನಿರ್ಧಾರ ಚುನಾವಣೆಯಲ್ಲಿ ಎದುರಿಸ್ಲಿಕ್ಕೆ ಸಿದ್ಧ ಇದ್ದೇವೆ ನಿಮ್ಮ ಮಾತುಗಳು ನಿಮ್ಮ ಗರ್ವ ನಿಮ್ಮ ಹಣದ ದುರಂಕಾರ ಏನಿದೆ ಅದಕ್ಕೆ ಜನತೆ ಪಾಠ ಕಲಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾನು ನನ್ನ ಎಲ್ಲ ಸಹೋದರಿಯರಿಗೆ ಹಿರಿಯರಿಗೆ ಈ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಿದೆ ಇವತ್ತು ಈ ಭಾಗದಲ್ಲಿ ಮೂರು ವಿಧಾನ ಲೋಕಸಭಾ ಕ್ಷೇತ್ರಗಳಲ್ಲಿದ್ದಾವೆ ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಕೊಡುಗೆಯೂ ಸಹ ಇವತ್ತು ಈ ಚುನಾವಣೆಯಲ್ಲಿ ಈ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ